ನೀವುಗಳು ಬೆಂಗಳೂರಿನವರಾಗಿದ್ದು ಅಥವಾ ಬೆಂಗಳೂರಿನ ಪರಿಚಯವಿದ್ದಲ್ಲಿ ವಾಣಿ ವಿಲಾಸ ಆಸ್ಪತ್ರೆ, ವಾಣಿ ವಿಲಾಸ ರಸ್ತೆ, ವಾಣಿ ವಿಲಾಸ ವೃತ್ತ, ವಾಣಿ ವಿಲಾಸ ಹೆಸರಿನ ಸಾರ್ವಜನಿಕ ಸ್ಥಳಗಳನ್ನು ನೋಡಿರಬಹುದು ಅಥವಾ ವಾಣಿ ವಿಲಾಸ ಹೆಸರಿನ ಬಗ್ಗೆ ಕೇಳಿರಬಹುದು. ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯದಲ್ಲಿ ಮೌನವಾಗಿ ಪ್ರಭಾವವನ್ನು ಉಂಟು ಮಾಡಿದ ಮಹಾರಾಣಿ ಕೆಂಪನಂಜಮ್ಮಣಿ ವಾಣಿ ವಿಲಾಸ ಸನ್ನಿಧಾನ ಅವರ ಅಸಾಧಾರಣ ಕಥೆ ಬಗ್ಗೆ ತಿಳಿಸ್ತಾ ಇದ್ದೀವಿ. 28 ಡಿಸೆಂಬರ್ 1894 ತನ್ನ 31 ವರ್ಷದ ಅಂದಿನ ಮೈಸೂರು ರಾಜ್ಯದ 23ನೇ ಮಹಾರಾಜ 10ನೇ ಜಯಚಾಮರಾಜ ಒಡೆಯರವರು ದಿತ್ತೇರಿ ಅಂದರೆ ಗಂಟಲು ಮಾರಿನಿಂದ ಕೋಲ್ಕತ್ತಾದಲ್ಲಿ ನಿಧನರಾದಾಗ ಮಹಾರಾಣಿ ಕೆಂಪನಂಜಮ್ಮಣಿ ಅವರ ಜೀವನದಲ್ಲಿ ಬರಸಿಡ್ಡು ಬಡಿದಂತಾಗಿತ್ತು. 10ನೇ ಜಯಚಾಮರಾಜ ಒಡೆಯರವರ ಮರಣ ನಂತರ ದೃಶ್ಯವನ್ನು ವಿಕ್ರಮ್ ಸಂಪತ್ ತನ್ನ ಪುಸ್ತಕವಾದ ಸ್ಪ್ಲೆಂಡರ್ಸ್ ಆಫ್ ದಿ ರಾಯಲ್ ಮೈಸೂರು ದಿ ಅನ್ಟೋಲ್ಡ್ ಸ್ಟೋರೀಸ್ ಆಫ್ ಒಡೆಯರ್ ಪುಸ್ತಕದಲ್ಲಿ ಹೀಗೆ ಬರೆಯುತ್ತಾರೆ. ದರ್ಬಾರ್ ಬಕ್ಷಿ ನರಸಿಂಹಯ್ಯಂಗರವರು ರಾಣಿ ಕೆಂಪನಂಜಮ್ಮಣಿಯವರಿಗೆ ಅವರ ಪತಿಯ ಸಾವಿನ ಬಗ್ಗೆ ಹೇಳಿದಾಗ ದುಃಖಿತ ರಾಣಿಯವರು ತನ್ನನೆಯ ನಿರ್ಜೀವ ದೇಹವು ಮಲಗಿದ್ದ ಕೋಣೆ ಕಡೆ ಧಾವಿಸಿತು. ದಿಗ್ಭ್ರಮೆಗೊಂಡ ದಿವಾನರು ಸ್ಥಳಕ್ಕೆ ಧಾವಿಸಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ರಾಣಿಯವರು ಗಟ್ಟಿಯಾಗಿರುತ್ತಾ ತನ್ನ ಭವಿಷ್ಯವನ್ನು ಮತ್ತು ವಿಧಿಯ ಇಚ್ಛೆಯನ್ನು ಶಪಿಸುತ್ತಾ ಪ್ರಜ್ಞೆ ತಪ್ಪಿದರು. ದಿವಾನರು ಅಂದಿನ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಕನ್ನಿಗಾಮಿಗೆ ಮಾಹಿತಿ ನೀಡಿದರು. ಅವರು ಈ ದುರಂತದ ವಿಷಯವನ್ನು ವೈಸ್ರಾಯ್ ಅವರಿಗೆ ಮಾಹಿತಿ ನೀಡಿದರು. ಯುವ ಮತ್ತು ಚುರುಕಾದ ಆಡಳಿತಗಾರ ಇನ್ನಿಲ್ಲ ಎಂಬುದನ್ನು ಮೈಸೂರಿನ ಪ್ರಜೆಗಳು ನಂಬಲು ಸಿದ್ಧವಿರಲಿಲ್ಲ ಎಂದು ಪುಸ್ತಕದಲ್ಲಿ ಉಲ್ಲೇಖಿಸುತ್ತಾರೆ. 2 ದಿನ ಶೋಕದಲ್ಲಿ ಮುಳುಗಿದ ನಂತರ ಮಾನೇ ದಿನ ಫಿನಿಕ್ಸ್ ಪಕ್ಷಿಯಂತೆ ಬೂದಿಯಿಂದ ಎದ್ದು ಬಂದಂತೆ ರಾಜ್ಯವನ್ನು ಸಮೃದ್ಧಗೊಳಿಸುವ ಮೂಲಕ ತನ್ನ ದಿವಂಗತ ಪತಿಯ ಕನಸನ್ನು ನನಸು ಮಾಡಲು ರಾಜಪ್ರತಿನಿಧಿಯಾಗಿ ಅಧಿಕಾರ ವಹಿಸಿಕೊಳ್ಳಲು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಆಡಳಿತವನ್ನು ನಡೆಸಲು ಸಿದ್ಧರಾದರು ಕೆಂಪನಂಜಮ್ಮಣಿಯವರು. ರಾಣಿ ಕೆಂಪನಂಜಮ್ಮಣಿಯವರು ಕಳಲೆಯ ಮದ್ದೂರು ಶಾಖೆಯ ರಾಜಮನೆತನಕ್ಕೆ ಸೇರಿದವರು. ಇವರು ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ನಲ್ಲಿ ಶಿಕ್ಷಣ ಪಡೆದಿದ್ದರು. 1878ರಲ್ಲಿ 12ನೇ ವಯಸ್ಸಿನಲ್ಲಿ ಕೆಂಪನಂಜಮ್ಮಣಿಯವರು 15 ವರ್ಷದ ಜಯಚಾಮರಾಜ ಒಡೆಯರೊಂದಿಗೆ ವಿವಾಹವಾದರು. 1881ರಲ್ಲಿ ರೆಂಡಿಷನ್ ಆ ಪ್ರಕಾರ ಜಯಚಾಮರಾಜ ಒಡೆಯರ್ ಮತ್ತು ಕೆಂಪನಂಜಮ್ಮಣಿಯವರಿಗೆ ಕ್ರಮವಾಗಿ ಮಹಾರಾಜ ಮತ್ತು ಮಹಾರಾಣಿ ಎಂಬ ಬಿರುದು ಬಂದಿತ್ತು. ಈ ಕಾಯ್ದೆಗೂ ಮುಂಚೆ ಮೈಸೂರು ರಾಜ್ಯದ ಸಂಪೂರ್ಣ ಅಧಿಕಾರ ಬ್ರಿಟಿಷ್ ಕೈಯಲ್ಲಿತ್ತು. ಕೆಲವು ಷರತ್ತುಗಳು ಒಳಗೊಂಡಂತೆ ಬ್ರಿಟಿಷ್ ಸರ್ಕಾರ ತನ್ನ ಮೈಸೂರಿನ ಪ್ರಾಂತ್ಯದ ಅಧಿಕಾರವನ್ನು ಒಡೆಯರ್ಗೆ ವರ್ಗಾಯಿಸಿತು. ಈ ಒಪ್ಪಂದ ಪ್ರಕಾರ ಬ್ರಿಟಿಷರು ಮೇಲ್ವಿಚಾರಣೆಯನ್ನು ಹೊಂದಿದ್ದರು ಮತ್ತು ಮಹಾರಾಜರು ವಾರ್ಷಿಕವಾಗಿ 35 ಲಕ್ಷ ತೆರಿಗೆ ಪಾವತಿ ಮಾಡಬೇಕಿತ್ತು. ಹೊಸ ಕ್ರಮಗಳನ್ನು ಮತ್ತು ನಿರ್ಧಾರಗಳನ್ನು ಬ್ರಿಟಿಷ್ ಗವರ್ನರ್ ಜನರಲ್ ಅನುಮೋದಿಸಬೇಕಿತ್ತು. ಮಹಾರಾಜರು ಬ್ರಿಟಿಷ್ ಸರ್ಕಾರಕ್ಕೆ ರಾಜಕೀಯ ನಿಷ್ಠೆಯನ್ನು ತೋರಬೇಕಿತ್ತು. ಈ ಒಂದು ಕಾಯ್ದೆಯ ಪ್ರಕಾರ ಷರತ್ತು ಮತ್ತು ಮಿತಿಗಳ ಹೊರತಾಗಿ ಮಹಾರಾಜರು ಹಲವಾರು ಸುಧಾರಣೆಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದರು. ರಸ್ತೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದರು. ಶಾಲೆಗಳಿಗೆ ಹೆಚ್ಚಿನ ಸಹಾಯವನ್ನು ಒದಗಿಸುತ್ತಿದ್ದರು. ಅವರ ಆಡಳಿತದಲ್ಲಿ ಕೃಷಿಕರಿಂದ ಹಿಡಿದು ಉದ್ಯಮಿಗಳವರೆಗೆ ಎಲ್ಲರೂ ಅಭಿವೃದ್ಧಿ ಹೊಂದಿದ್ದರು. ಬಹುಶಃ ಮಹಾರಾಜರ ಈ ಪೂರ್ವ ಉಪಕ್ರಮಗಳು ಮಹಾರಾಣಿಯವರ ಆಳ್ವಿಕೆಗೆ ಒಳನೋಟವನ್ನು ನೀಡಿತ್ತು. ರಾಜರ ಆಳ್ವಿಕೆಯಲ್ಲಿ ರಾಜ್ಯದ ಬೆಳವಣಿಗೆ, ಜನರ ಬೆಳವಣಿಗೆ ಮತ್ತು ಪ್ರಗತಿಯೊಂದಿಗೆ ಸಮಾಂತರವಾಗಿ ನಡೆಸುವುದನ್ನು ರಾಜರನ್ನು ನೋಡಿ ಅರಿತಿದ್ದರು ರಾಣಿ ಕೆಂಪನಂಜಮ್ಮಣಿಯವರು. 1898ರಲ್ಲಿ ರಾಣಿ ಕೆಂಪನಂಜಮ್ಮಣಿ ಆಳ್ವಿಕೆಯಲ್ಲಿ ಅಂದಿನ ದಿವಾರರಾಗಿದ್ದ ಶೇಷರಾಯರಡಿಯಲ್ಲಿ ಕೈಗೊಂಡ ನೀರಾವರಿ ಯೋಜನೆಗಳು ಸಾವಿರಾರು ರೈತರಿಗೆ ಫಲ ನೀಡಿತ್ತು. ಚಿತ್ರದುರ್ಗದ ಮಾರಿಕಣಿವೆ ನೀರಾವರಿ ಯೋಜನೆಗೆ ಅಡಿಪಾಯ ಹಾಕಿದ ರಾಣಿಯವರು ಸುಮಾರು 25,000 ಎಕರೆಗೆ ನೀರಿನ ಸೌಲಭ್ಯವನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದರು. ಅದರಂತೆ ಬೆಂಗಳೂರಿಗೆ ಹೆಸರುಘಟ್ಟ ಜಲಾಶಯದಿಂದ ಕೊಳವೆ ಮೂಲಕ ಕುಡಿಯುವ ನೀರು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದರು. 1902ರಲ್ಲಿ ಕೆಜಿಎಫ್ಗೆ ಮತ್ತು ನಂತರ ಬೆಂಗಳೂರಿಗೆ ವಿದ್ಯುತ್ ಒದಗಿಸಿದ ಶಿವನಸಮುದ್ರ ಜಲವಿದ್ಯುತ್ ಯೋಜನೆಯಲ್ಲಿ ರಾಣಿಯವರು ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಮೈಸೂರಿನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಥವಾ ಕೆಆರ್ಎಸ್ ನಿರ್ಮಾಣಕ್ಕಾಗಿ ರಾಣಿಯವರು ಕುಟುಂಬದ ಆಭರಣಗಳನ್ನು ಮಾರಿದರು ಎಂದು ಕೆಲವರು ಹೇಳುತ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ರಾಜ್ಯದಂತ ಮಹಿಳೆಯರ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ಆರೈಕೆಗೆ ಅಗತ್ಯ ಔಷಧಗಳನ್ನು ಪೂರೈಸಲು ಆಸ್ಪತ್ರೆಗಳನ್ನು ಸ್ಥಾಪಿಸಿದ ಕೀರ್ತಿ ರಾಣಿಯವರಿಗೆ ಸಲ್ಲುತ್ತದೆ. ಇದಲ್ಲದೆ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯನ್ನು ಸ್ಥಾಪಿಸಲು 327 ಎಕರೆ ಭೂಮಿಯನ್ನು ರಾಣಿಯವರು ಒದಗಿಸಿದ್ದರು. ಇಡೀ ರಾಜ್ಯವನ್ನು ಆಳುವುದನ್ನು ಬಿಡಿ, ವಿಧವೆಯರ ಐಷಾರಾಮಿ ಆನಂದವನ್ನು ಅನುಭವಿಸಲು ಅಥವಾ ಅಗತ್ಯ ಸಹಾಯವನ್ನು ಪಡೆಯಲು ಕಷ್ಟವಾಗಿದ್ದ ಕಾಲದಲ್ಲಿ ಮೈಸೂರು ರಾಜ್ಯವನ್ನು ಸಮೃದ್ಧಿಯ ಕಡೆ ತರುವಲ್ಲಿ ಯಶಸ್ವಿಯಾಗಿದ್ದ ರಾಣಿ ಕೆಂಪನಂಜಮ್ಮಣಿ ವಾಣಿವಿಲಾಸ ಅವರು ಯಶಸ್ವಿಯಾಗಿದ್ದರು. ಬಹುಜನರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳು ಮತ್ತು ನೀತಿಗಳನ್ನು ತರುವಲ್ಲಿ ರಾಣಿಯವರು ಯಶಸ್ವಿಯಾಗಿದ್ದರು. ಅವರ ಈ ಸಾಧನೆ ಒಬ್ಬ ಮಹಿಳೆ ಕೂಡ ಒಂದು ರಾಜ್ಯವನ್ನು ಆಳಬಲ್ಲರು ಎಂಬುದನ್ನು ತೋರಿಸಿಕೊಟ್ಟಿದೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದೆ, ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಇನ್ಫಾರ್ಮೇಟಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವೇಳೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.